ಜಿಲ್ಲೆ ಮೇಲೆ ಪ್ರಕೃತಿ ಮುನಿಸಿಕೊಂಡಂಗೆ ಇದೆ ಶಿರೂರು ಮುನಿಸಿಕೊಂಡಿರಲ್ಲ ಉತ್ತರ ಕನ್ನಡ ಜಿಲ್ಲೆಯನ್ನ ಅಷ್ಟು ದುರ್ಬಳಕೆ ಮಾಡಿಕೊಂಡಿದ್ದೀವಿ ಅದಕ್ಕಲ್ಲಿ ಮುನ್ಸ್ಕೊಳ್ಳೋದು ಇನ್ನೂ ಮುಂದಕ್ಕೆ ಏನೇನು ನಾವು ಕಾತಿದೀವಿ ಆ ಜಿಲ್ಲೆಗೆ ಗೊತ್ತಿಲ್ಲ ಧಾರಣ ಶಕ್ತಿ ಇಲ್ಲ ಉತ್ತರ ಕನ್ನಡಕ್ಕೆ ಮಾಡಬೇಡಿ ಮಾಡಬೇಡಿ ಹಲವಾರು ಯೋಜನೆಗಳನ್ನೆಲ್ಲ ಆಗಲ್ಲ ಅದು ತಡ್ಕೊಳ್ಳಲ್ಲ ಆ ಜಿಲ್ಲೆ ಅಂದ್ರೆ ಯಾವನು ಕೇಳವನಿಲ್ಲ ಅದಕ್ಕೆ ಎಲ್ಲ ಜಿಲ್ಲೆಗಳು ದೇಶಗಳು ಜಾಗಗಳು ಪ್ರದೇಶಗಳಿಗೆ ಒಂದು ಸ್ಥಳೀಯ ಲಕ್ಷಣ ಗುಣಲಕ್ಷಣ ಅನ್ನೋದಿರುತ್ತೆ ಹಿಮಾಲಯ ಪರ್ವತದ ಮೇಲೆ ಹೋಗ್ಬಿಟ್ಟು ಕಾರ್ ಫ್ಯಾಕ್ಟ್ರಿ ಆಗ್ತೀನಿ ಅಂತಂದ್ರೆ ಏನನ್ಕೋಬೇಕು ಏನನ್ಕೋಬೇಕು ಹಾಗೆ ಆ ಜಿಲ್ಲೆಗೆ ಒಂದು ಧಾರಣ ಶಕ್ತಿ ತಡ್ಕೊಳ್ಳೋ ಶಕ್ತಿ ಒಂದು ಇಲ್ಲ ಅದು ಅದು ಮುಗಿದೋಗ್ತಾ ಇದೆ ಕೇಳಂಗಿಲ್ಲ ಯಾರುವೆ ಈಗ ಅದನ್ನು ಪ್ರಕೃತಿ ಮೇಲೆ ತಾಕ್ಬಿಡೋದು ಮುನಿಸಿಕೊಂಡಿದೆ ಸುಲಭ ಅಲ್ಲ ಶಿರೂರು ಭೂಕುಸಿತದಿಂದ ಹಲವು ದುರಂತಗಳು ಸಂಭವಿಸಿದೆ ಇನ್ನೂರು ಮೀಟರ್ನಷ್ಟು ಗಾತ್ರದ ಗುಡ್ಡ ಕುಸಿದ ದಾಟಿಗೆ ಗಂಗಾವಳಿ ನದಿಯಲ್ಲಿ ಮಿನಿ ಸುನಾಮಿ ಆಗಿದೆ ಹೇಗಾಗತ್ತೆ ಅಂದರೆ ಅಷ್ಟು ಪರಿಪ್ರಮಾಣದಲ್ಲಿ ಮಣ್ಣು ಏಕದಂ ಒಳಕ ಬಿದ್ದಾಗ ಅದು ಎದ್ದು ಬಂದಿರುತ್ತೆ ನೀರು ಹಂಗೆ ಸುನಾಮಿ ಸುನಾಮಿ ಅಂದರೆ ನಮ್ಮ ರೆಗ್ಯುಲರ್ ಸಮುದ್ರದಲ್ಲಿ ಬರೋ ಸುನಾಮಿ ಟೈಪ್ ಅಲ್ಲ ಹಂಗೇನು ಗಾಬರಿ ಆಗ್ಬೇಕಾಗಿಲ್ಲ ಯಾರೂ ಆ ಥರದ ಸುನಾಮಿ ಅಲ್ಲ ಅದು ಆ ಥರದ ಸುನಾಮಿ ಸಮುದ್ರದ ತಳದಲ್ಲಿ ಅಲ್ಲೇ ಆಗುವ ಭೂಕಂಪದಿಂದ ಸೃಷ್ಟಿಯಾಗುವುದು ಅಲ್ಲೇ ಭೂಕಂಪದಿಂದ ಆಗತ್ತದು ಆಲ್ ರೈಟ್ ಸರಿ ಈಗ ಹತ್ತಕ್ಕೂ ಹೆಚ್ಚು ಮನೆಗೆ ಹಾನಿಯಾಗಿದೆ ಸೀತಿಗೌಡ ಎಂಬ ಮಹಿಳೆ ಗಂಗಾ ಗಂಗಾವಳಿ ಪಾಲಾಗ್ಬಿಟ್ಟಿದ್ದಾರೆ ಹದಿನಾಲ್ಕು ಮಂದಿ ಗಾಯಗೊಂಡಿದ್ದಾರೆ ಆ ಟ್ಯಾಂಕರ್ ಒಳಗೊಟ್ಟೋಗಿತ್ತಲ್ಲ ಗ್ಯಾಸ್ ಅದರ ಲೀಕ್ ಆಯಿತಂತೆ ಪುಣ್ಯಕ್ ಅದನ್ನು ಸೀಲ್ ಮಾಡಿದ್ದಾರೆ ಯಾರು ಬಳಸಬೇಡಿ ಆ ನೀರನ್ನು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಹುಷಾರಾಗಿರಿ ಆ ಭಾಗದ ಜನ ಅಟ್ಲೀಸ್ಟ್ ಕಿಲೋಮೀಟರ್ಗಳ ಗಟ್ಟಲೆ ಯಾರು ನೀರನ್ನು ಈಗ ನದಿ ನೀರನ್ನು ಹೋಗಿ ತೊಗೊಂಡು ಬಳಸೋದಕ್ಕೆ ಟ್ರೈ ಮಾಡ್ಕೋಬೇಡಿ ಸಿಕ್ಕಾಪಟ್ಟೆ ಮಣ್ಣು ಕುಳಿಸಿದಾರೆ ಮಣ್ಣು ತೆಗ್ಯಕೆ ಆಗ್ತಾ ಇಲ್ಲ ಬಹಳ ಕಷ್ಟ ಪಡ್ತಿದ್ದಾರೆ ಪಪ್ಪ ಮಣ್ಣಿನ ಕೆಳಗಡೆ ಒಂದು ಕಾರ್ ಹೋಗ್ಬಿಟ್ಟಿದೆ ಅದನ್ನ ತೆಗೆಯಕ್ಕೆ ಆಗ್ತಿಲ್ಲ ಜಿ ಪಿ ಎಸ್ ಮೂಲಕ ಪತ್ತೆ ಹಚ್ಚಿದ್ದಾರೆ ಅದ್ರ ಕಾರ್ ತೆಗೆ ಆಗ್ತಾ ಇಲ್ಲ ಅಂದ್ರೆ ಎಷ್ಟು ಮಣ್ಣು ಬಿದ್ದಿರಬೇಕು ಲೆಕ್ಕ ಹಾಕೊಳ್ಳಿ ಗೊತ್ತೇ ಗುಡ್ಡವೇ ಕುಸಿದು ಬಿದ್ದರೆ ಏನಂತ ತೆಗ್ಯಣಪ್ಪ ಮಣ್ಣು ಬಿತ್ತು ಅಂತಂದ್ರೆ ಬಾಗಲ್ ಬಿಟ್ಟು ತಕೊಂಡ್ಬಿಡಣ ಅನ್ಬೋದು ಗುಡ್ಡನೇ ಕುಸ್ಕೊಂಡು ಕೆಳಕ ಬಂದ್ರೆ ಆಕಾಶನೇ ಕೆಳಕ ಬಿದ್ರೆ ಏನ್ ಮಾಡೋಣಪ್ಪ ತುಂಬ ಕಾವ್ಯಮಯವಾಗಿ ಹೇಳಿದ್ದು ಆಕಾಶ ಹಂಗೆ ಬೀಳಲ್ಲ ಬೇರೆ ವಿಚಾರ ಸೈನ್ಸ್ ವೈಸ್ ಹಂಗೇನು ಆಗಲ್ಲ ಅಷ್ಟೇ ಸರಿ ಈಗ ಲಕ್ಷ್ಮಣ ನಾಯಕ ಕುಟುಂಬದಲ್ಲಿ ಮೂವರು ಅಂತ್ಯಕ್ರಿಯನ್ನು ಸಂಬಂಧಿಕರು ಮಾಡಿ ಮುಗಿಸಿದ್ದಾರೆ ಇನ್ನೂ ಸಾವು ಆಗತ್ತೆ ಆ ಬುಕ್ಕುಸಲ್ಲಿ ಅಂತಿದ್ದಾರೆ ಚೀಫ್ ಮಿನಿಸ್ಟರ್ ಐದು ಲಕ್ಷ ಪರಿಹಾರ ಘೋಷಣೆ ಮಾಡಿದ್ದಾರೆ ಅವೈಜ್ಞಾನಿಕ ಕಾಮಗಾರಿ ಸಂಬಂಧ ಕೇಂದ್ರಕ್ಕೆ ದೂರು ಕೊಡಲು ರಾಜ್ಯ ಸರ್ಕಾರ ನಿರ್ಧರಿಸಿದೆಯಂತೆ ದೂರು ಅನ್ನೋ ಪದಾನ ಬಳಸಿದ್ರೆ ಅದು ನೆಗೆಟಿವ್ ಸೆನ್ಸ್ ಅದು ಮತ್ತೆ ಸರ್ ದೂರು ಮಾಡಬೇಡಿ ರಾಜ್ಯ ಸರ್ಕಾರ ಕೇಂದ್ರದ ಜೊತೆ ಸಮಾಲೋಚನೆಗೆ ಇಳಿದು ತ್ವರಿತಗತಿಯಲ್ಲಿ ಇಂತಹ ಅವೈಜ್ಞಾನಿಕ ಕೆಲಸಗಳನ್ನು ರಿಪೇರಿ ಮಾಡುವ ಬಗ್ಗೆ ಹೋಗ್ತೀವಿ ಮೀಟ್ ಮಾಡೋಕ್ಕೆ ಅಂತ ಹೇಳಿ ಆ ಸಂಬಂಧಪಟ್ಟಂತ ಮಂತ್ರಿ ಮಾತಾಡ್ತಾ ಇರೋದು ಅಗ್ರಿಕಲ್ಚರ್ ಮಂತ್ರಿ ಮಾತಾಡಬೇಕಾಗಿದ್ದು ಪಿಡಬ್ಲ್ಯೂ ಡಿ ಮಂತ್ರಿ ಅವರು ಎಲ್ಲಿದಾರೋ ಗೊತ್ತಿಲ್ಲ ಮಾತಾಡ್ತಿರೋದು ಅಗ್ರಿಕಲ್ಚರ್ ಮಂತ್ರಿ ಅಗ್ರಿಕಲ್ಚರ್ ಅಲ್ಲ

ಇನ್ನು ಭಾರಿ ಮಳೆಗೆ ಕರಾವಳಿ ಜಿಲ್ಲೆಯಂತೂ ತತ್ತರಿಸಿದೆ ಉಡುಪಿ ಜಿಲ್ಲೆಯಲ್ಲಿ ದಾಖಲೆಯ ನೂರ ನಲವತ್ತೆಂಟು ಮಿಲಿಮೀಟರ್ ಮಳೆಯಾಗಿದೆ ಹೆಬ್ರಿಯಲ್ಲಿ ಅತ್ಯಧಿಕ ಮೂರು ಮಿಲಿಮೀಟರ್ ಸ್ವರ್ಣ ಸೀತಾ ನದಿಗಳ ರೌದ್ರ ನರ್ತನಕ್ಕೆ ಬೈಂದೂರಿನ ಹಲವು ಗ್ರಾಮಗಳು ಜಲಾವೃತವಾಗಿದೆ ಅಚ್ಲಾಡಿಯಲ್ಲಿ ಅನಾರೋಗ್ಯದಿಂದ ಇದ್ದ ವೃದ್ಧಿಯನ್ನ ದೋಣಿ ನೆರವಿನಿಂದ ಆಸ್ಪತ್ರೆಗೆ ಸಾಗಿಸಿದ್ದಾರೆ ಮಡಿಸಾಲು ಹೊಳೆ ಉಕ್ಕಿ ಹರಿದ ಪರಿಣಾಮ ನೂರಾರು ಎಕರೆ ಕೃಷಿ ಭೂಮಿ ಮುಳುಗಿದೆ ಇನ್ನು ಕಾಪು ತಾಲೂಕಿನ ಕುರ್ಕಾಲು ಕಿಂಡಿ ಅಣೆಕಟ್ಟಿಗೆ ನಾಡ ದೋಣಿಯೊಂದು ಸಿಲುಕಿದ್ದು ನೀರಿನ ಹರಿವು ಹೆಚ್ಚಾಗಿದೆ ಇನ್ನು ನೀರಿನ ಹರಿವಿಗೆ ತಡೆಯಾಗಿದೆ ದಕ್ಷಿಣ ಕನ್ನಡದ ನದಿಗಳು ಖೇರಿವೆ ಮಂಗಳೂರು ಅಡಿ ಅಡ್ಯಾರು ಪಾವೂರು ಬಳಿಯ ತಗ್ಗು ಪ್ರದೇಶದ ಕೃಷಿ ಭೂಮಿಗೆ ನೀರು ನುಗ್ಗಿದೆ ನೇತ್ರಾವತಿ ನದಿಗೆ ಪಾವೂರು ಬಳಿ ಅಡ್ಡಲಾಗಿ ಕಟ್ಟಿರುವಂತಹ ಡ್ಯಾಂ ಭರ್ತಿಯಾಗಿದ್ದು ಎಲ್ಲಾ ಮೂವತ್ತಾರು ಗೇಟ್ ಗಳಿಂದ ನೀರನ್ನ ಸಮುದ್ರಕ್ಕೆ ಹೊರಬಿಡ್ಲಾಗ್ತಿದೆ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಿದ್ದಾರೆ ಈಗ ಬರ್ತಿರೋದೆಲ್ಲ ನಾವು ಹೇಳ್ತಿರೋದು ನೀರು ಆಗ್ತಿರೋ ಅನಾಹುತ ಮೇಲೆ ಬೇರೆ ಅನಾಹುತ ಕಾಣುತ್ತೆ ಮಳೆ ನಿಂತ ಮೇಲೆ ಆದ ಮೇಲೆ ಅದು ನೆಕ್ಸ್ಟ್ ಅನಾಹುತದ ಲೆವೆಲ್ ಅದು ಇದಕ್ಕೆ ಈಗ ಯಾರು ಬ್ಲೇಮ್ ಅಲ್ಲೊಂದು ಇಲ್ಲೊಂದು ಮನುಷ್ಯ ಸೃಷ್ಟಿ ಮಾಡಿರುವ ಅನಾಹುತಗಳನ್ನ ಬಿಟ್ಟರೆ ಅಂದ್ರೆ ಸರಿ ಹಾಗೆ ರಸ್ತೆ ಮಾಡ್ದೇನೋ ಅಥವಾ ಎಷ್ಟು ಹೇಳಿದ್ರು ಹಿಂದೆ ಕುಸ್ತಿ ಗುಡ್ಡಗಳ ಹತ್ರನೇ ಇರೋದು ಈ ಥರ ಏನೋ ಆದ್ರೆ ಬಿಟ್ರೆ ಬ್ಲೇಮ್ ಮಾಡ್ತೀರಿ ಕರಾವಳಿ ಮಲೆನಾಡು ಮಾತ್ರವಲ್ಲದೆ ದಕ್ಷಿಣ ಒಳನಾಡು ಉತ್ತರ ಒಳನಾಡಿನಲ್ಲೂ ಹಲವೆಡೆ ಮಳೆ ಆಗಿದೆ ಕಾವೇರಿ ಜಲಾಶಯದಲ್ಲಿ ಈಗ ಜಲಾಶಯ ಪ್ರದೇಶದಲ್ಲೇ ಮಳೆ ಬರ್ತಾ ಇದೆ ಚೆನ್ನಾಗಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೆ ಆರ್ ಎಸ್ಗೆ ಮೂರು ಟಿ ಎಮ್ ಸಿ ಬಂದಿದೆಯಂತೆ ಹಲೋ ತಮಿಳ್ನಾಡು ಕೇಳಿಸ್ಕೊಳ್ಳಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮೂರು ಟಿ ಎಮ್ ಸಿ ನೀರು ಬಂದಿದೆ ಕಬಿನಿಯಿಂದ ಅಧಿಕ ನೀರು ಬಿಟ್ಟಿದ್ದಾರೆ ಅಧಿಕ ಅಲ್ಲ ಐವತ್ತು ಸಾವಿರ ಕ್ಯೂಸೆಕ್ ಬಿಟ್ಟಿದ್ದಾರೆ ಕಡಿಮೆ ಎರಡೆರಡು ಕಾಲು ಟಿ ಎಮ್ ಸಿ ಬಿಟ್ಟಿದ್ದಾರೆ ಈಗ ಬಿಡ್ತಾರೆ ಈಗ ಏನು ದಿನಕ್ಕೆ ಹಾಗೆ ಬಿಟ್ಕೊಂಡು ಹೋದರೆ ಹೋಲ್ ಡೇ ಜಾಸ್ತಿ ಹಲವಾರು ಡ್ಯಾಮ್ಗಳೆಲ್ಲ ಫಿಲ್ ಆಗ್ತಾಯಿದೆ ತುಂಬ್ಕೋತಾ ಇದೆ ಸೇತುವೆಗಳು ಮುಳುಗಡೆ ಆಗ್ತಾ ಇದೆ ಜಲಪಾತಗಳು ಮೈದುಂಬತಾ ಇದೆ ಅಂತ ಏಯಪ್ಪ ಇದನ್ನ ಹೇಳೋದ್ರೆ ಭಯ ನನಗೆ ಜಲಧಾಬ ಮೈ ತುಂಬುತ್ತಿದೆ ರಮಣೀಯವಾಗಿದೆ ಅಂತ ಹೇಳಕ್ಕೆ ಭಯ ಯಾವ ಹೋಗ್ಬಿಟ್ಟ ಜಲಪಾತದ ಮಧ್ಯ ನಿಂತ್ಕೊಂಡ್ಬಿಟ್ಟು ತಲೆ ಕೆಟ್ಟ ಒಂಥರ ಆಟ ಆಡ್ಬಿಟ್ಟು ಜೀವಕ್ಕೆ ಹಾಕತಾನು ಅಂತ ಭಯ ಹೌದು ಮೊದ್ಲೆಲ್ಲ ನಮ್ಗೆ ಜಲಪಾತ ಮೈ ತುಂಬಿತು ಅಂದ್ರೆ ಫಸ್ಟ್ ಪ್ರಶಸ್ಟ್ ಕೆಲಸ ನಮಗೆ ಪೇಪರ್ ಇದ್ದಾಗ ಅದ್ರದ್ದು ಫೋಟೋ ಹಾಕೋದು ಆ ಹಾ ಹಾ ಹೆಂಗೆ ನೋಡಿ ಸೊ ಆ ಸೌಂದರ್ಯವನ್ನ ಕಣ್ಣಲ್ಲಿ ತುಂಬ ಅಂತೆಲ್ಲ ಹಾಕ್ತಾ ಇದ್ವಿ ಈಗ ಭಯ ಹಾಕಕ್ಕೆ ಇನ್ನು ಕೃಷ್ಣ ಜಲಾಶಯದಿಂದ ಸಿಕ್ಕಾಪಟ್ಟೆ ನೀರು ಬರ್ತಾಯಿದೆ ಅಲ್ಲೂ ಸಮಸ್ಯೆ ಆಗುತ್ತೆ ಆಗಿದೆ ನೋಡೋಣ ಡ್ಯಾಮ್ಗಳ ಪೈಕಿ ಕೆ ಆರ್ ಎಸ್ನಲ್ಲಿ ಈಗ ಸುಮಾರೊಂದು ಮೂವತ್ತ್ನಾಲ್ಕು ಟಿ ಎಮ್ ಸಿಗ್ ಬಂದಿದೆ ಹೆಚ್ಚು ಕಡಿಮೆ ನಲ್ವತ್ತೊಂಬತ್ತುವರೆ ಟಿ ಸಿನಲ್ಲಿ ಮೂವತ್ತೈದು ಸಾವಿರ ಕ್ಯೂಸೆಕ್ ಒಳಗಿದ್ದರೆ ಒಂದು ಇಪ್ಪತ್ತ್ನಾಲ್ಕು ಸಾವಿರನ ಎರಡು ಸಾವಿರ ಚಿಲ್ಲರೆನ ಹೊರಗೆ ಬಿಟ್ಟಿದ್ದಾರೆ ಕಬಿನಿಯಿನಲ್ಲಿ ಮಾತ್ರ ಹೆಚ್ಚು ಕಡಿಮೆ ಕಬಿನಿ ಮುಚ್ಚುತ್ತಾ ಇದೆ ನೋಡಿ ಸಾರಿ ತುಂಬಿದೆ ಇನ್ನೊಂದು ಟಿ ಎಮ್ ಸಿ ಆದರೆ ಸಾಕು ಬಟ್ ಐವತ್ತು ಸಾವಿರ ಕ್ಯೂಸೆಕ್ ಹೊರಗೆ ಬಿಟ್ಬಿಟ್ಟಿದ್ದಾರೆ ಅದು ನ್ಯಾಚುರಲಿ ಅದಕ್ಕೊಂದು ಕ್ಯಾಲ್ಕುಲೇಷನ್ ಇರುತ್ತೆ ಡ್ಯಾಮ್ ಮ್ಯಾನೇಜ್ಮೆಂಟಲ್ಲಿ ಅದ್ರ ಪ್ರಕಾರ ಬಿಟ್ಟಿರ್ತಾರೆ ಅವರು ಐವತ್ತು ಸಾವಿರನ ಹೇಮಾವತಿಗೂ ನೀರು ಒಳಗೆ ಇದೆ ಚೆನ್ನಾಗಿ ಒಂದು ಇಪ್ಪತ್ತೈದು ಸಾವಿರ ಕ್ಯೂಸೆಕ್ ಬಂದಿದೆ ಒಂದು ಇಪ್ಪತ್ತಾರು ಟಿ ಎಮ್ ಸಿ ಇದೆ ಮೂವತ್ತೇಳಕ್ಕೆ ಅಂದರೆ ಇನ್ನೊಂದು ಹನ್ನೊಂದು ಟಿ ಎಮ್ ಸಿ ನೀರು ಬೇಕಲ್ಲಿ ಒಂದು ಐದು ದಿನ ನಾಲ್ಕು ದಿನ ಬರಬರ ಅಂತ ಅಂತ ಹೊಡೆದ್ಬಿಟ್ರೆ ಮಳೆ ಬಂದ್ಬಿಡುತ್ತಾ ನೀರು ಅಲ್ಲೇನು ಹೊರಗೆ ಬಿಟ್ಟಿಲ್ಲ ನೀರನ್ನ ಅಲ್ಲಿ ಏನಾದರೂ ಹೇಮಾವತಿ ತುಂಬಿ ಹೇಮಾವತಿಯಿಂದ ಎಕ್ಸಸ್ ನೀರು ಹೊರಗೆ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕೆ ಆರ್ ತುಂಬಿ ತುಂಬ ಉಕ್ಕಿ ಹಂಗೆ ಮೇಲೆ ಕರೆದು ಬಿಡುತ್ತೆ ತುಂಗಭದ್ರ ಒಳಹರಿವು ಚೆನ್ನಾಗಿದೆ ಒಂದು ಐವತ್ತು ಸಾವಿರ ಲಿಂಗನಮಕ್ಕಿ ಚೆನ್ನಾಗಿದೆ ಒಂದು ಐವತ್ತೆರಡು ಸಾವಿರ ಬಟ್ ನೀರು ಬರಬೇಕು ಇನ್ನು ತುಂಬಾ ಬರಬೇಕು ತುಂಗಭದ್ರಾ ಲಿಂಗನಮಕ್ಕಿಗೆ ಅರ್ಧಾನೂ ಇಲ್ಲ ಮೂವತ್ತು ಪರ್ಸೆಂಟ್ ಇದೆ ಅಷ್ಟೆ ಸೂಪರ್ ಅಷ್ಟೇ ಐವತ್ತೇಳು ಟಿ ಎಂ ಸಿ ಇದೆ ನೂರ ನಲವತ್ತೈದಕ್ಕೆ ದೊಡ್ಡ ತುಂಬಿಕೊಂಡಿದೆ ಅಂತ ಏನಲ್ಲ ಆಲಮಟ್ಟಿ ಫಾಸ್ಟ್ ಆಗಿ ರೈಸ್ ಆಗ್ತಾ ಇದೆ ದಾಟ್ಸ್ ಬಿಕಾಸ್ ಆಫ್ ಮಹಾರಾಷ್ಟ್ರ ಮಳೆಯಿಂದ ತೊಂಬತ್ತೆಂಟು ತೊಂಬತ್ತೊಂಬತ್ತು ಟಿ ಎಮ್ ಸಿ ಇದೆ ನೂರ ಇಪ್ಪತ್ತ್ ನಾರಾಯಣಪುರ ಇಪ್ಪತ್ತೊಂಬತ್ತಿದೆ ಮೂವತ್ತ್ಮೂರಕ್ಕೆ ಮೂರಕ್ಕೆ ಅದು ಹೆಚ್ಚು ಕಡಿಮೆ ತೊಂಬತ್ತೆ ಸೊ ಇದರೊಂದಿಗೆ ಒಂದು ವಿರಾಮ ಕೂಡ ಇದೆ ನಮ್ಮ ಹತ್ರ